ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ ನಾನು ಕಾವ್ಯಶ್ರೀ ಚೀನಾ ಯೋಧರು ಭಾರತದ ಗಡಿಗೆ ಆಗಾಗ ಲಗ್ಗೆ ಇಟ್ಟು ಖ್ಯಾತೆ ತೆಗಿತಾನೆ ಇರ್ತಾರೆ ಭಾರತದ ಜಾಗವನ್ನು ಅತಿಕ್ರಮಣ ಮಾಡೋಕೆ ಕಿತಾಪತಿ ಮಾಡ್ತಾನೇ ಇರುತ್ತೆ ಡ್ರ್ಯಾಗನ್ ರಾಷ್ಟ್ರ ಇತ್ತೀಚೆಗೆ ಚೀನಾ ಅರುಣಾಚಲ ಪ್ರದೇಶದ ತವಾಂಗ್ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟು ಭಾರತೀಯ ಸೈನಿಕರ ಜೊತೆ ಕೈ ಮಿಲಾಯಿಸಿರೋದು ದೊಡ್ಡ ಸುದ್ದಿಯಾಗಿತ್ತು ಬಟ್ ಇಲ್ಲಿ ವಿಚಾರ ಏನಂದರೆ ಚೀನೀ ಸೈನಿಕರು ಆಗಾಗ ಭಾರತದ ಗಡಿಯಲ್ಲಿ ಕಿರಿಕ್ ಮಾಡೋದೇಕೆ ಗೊತ್ತಾ ಬಂಗಾರಕ್ಕಿಂತಲೂ ದುಬಾರಿ ಬೆಲೆ ಬಾಳುವ ನಮ್ಮದೇ ಹಿಮಾಲಯಗಳಲ್ಲಿ ಸಿಗುವ ಆ ಒಂದು ಬೇರಿಗಾಗಿ ಹೌದು ಕೇವಲ ಭೂಪ್ರದೇಶಕ್ಕಾಗಿ ಮಾತ್ರವಲ್ಲ ಅದೊಂದು ಬೇರು ಅಂದ್ರೆ ಹಿಮಾಲಯದ ತಪ್ಪಲಿನಲ್ಲಿ ಸಿಗುವ ನೈಸರ್ಗಿಕ ಗಿಡಮೂಲಿಕೆ ಕದಿಯಲು ಚೀನಾ ಸೈನಿಕರು ಗಡಿ ನುಸುಳ್ತಿದ್ದಾರೆ ಅಂದರೆ ನೀವು ನಂಬಲೇಬೇಕು ಯಾಕಂದ್ರೆ ಅದು ಅಂತಿಂತ ಬೇರಲ್ಲ ಚಿನ್ನಕ್ಕಿಂತ ಬೆಲೆ ಬಾಳೋ ಬೇರು ಹಿಮಾಲಯದಲ್ಲಿ ಸಿಗುವ ಈ ಅಪರೂಪದ ಗಿಡಮೂಲಿಕೆಯನ್ನ ಸಂಗ್ರಹಿಸಲು ಚೀನಾ ಸೈನಿಕರು ಭಾರತಕ್ಕೆ ಬರ್ತಾನೆ ಇರ್ತಾರೆ ಅಂತ ಸಾಕಷ್ಟು ವರದಿಗಳಿವೆ ಚೀನಾ ಸೈನಿಕರು ಕಣ್ಣಿಟ್ಟಿರೋ ಆ ಬೇರಿನ ಹೆಸರು ಕಾಡಿಸೆಪ್ಸ್ ಫಂಗಸ್ ಇದು ಹಿಮಾಲಯನ್ ಗೋಲ್ಡ್ ಅಂತಲೇ ಫೇಮಸ್ ಆಗಿದೆ ಚೀನಾದಲ್ಲಿ ಇದಕ್ಕೆ ಚಿನ್ನಕ್ಕಿಂತ ಜಾಸ್ತಿ ಬೆಲೆ ಇದೆಯಂತೆ ತಲಾ ಒಂದು ಕೆಜಿಗೆ ಹದಿನೇಳು ಲಕ್ಷ ಬೆಲೆ ಬಾಳುತ್ತೆ ಅಂತ ಅಂದಾಜಿಸಲಾಗಿದೆ ಶಕ್ತಿಹೀನತೆಯಿಂದ ಬಳಲುವವರಿಗೆ ಇದು ರಾಮಬಾಣವಂತೆ ಅರೆ ಶಕ್ತಿಹೀನತೆಗೂ ಕಾರ್ಡಿಸೆಪ್ಸ್ಗೂ ಏನ್ ಸಂಬಂಧ ಏನಿದು ಕಾರ್ಡಿಸೆಪ್ಸ್ ಅಂದ್ರ ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಚಾರ ಇದೊಂದು ಅಪರೂಪದ ಗಿಡಮೂಲಿಕೆಯಾಗಿದ್ದು ಇದು ಕಿಡ್ನಿ ಸಮಸ್ಯೆಯನ್ನ ಗುಣಪಡಿಸುತ್ತೆ ಅಲ್ಲದೆ ಲೈಂಗಿಕ ಶಕ್ತಿ ವೃದ್ಧಿಸುತ್ತಂತೆ ಅಲ್ಲದೆ ಇದನ್ನ ನೈಸರ್ಗಿಕ ವಯಾಗ್ರ ಅಂತಲೂ ಕೂಡ ಕರೆಯಲಾಗುತ್ತದೆ ಅಂದಹಾಗೆ ಇದು ಭಾರತದ ಹಿಮಾಲಯದ ಅತಿ ಎತ್ತರದ ಪ್ರದೇಶಗಳು ಹಾಗೂ ವೆನ್ಹೈ ಟಿಬೇಟಿಯನ್ ಪ್ರಸ್ಥಭೂಮಿಯಲ್ಲಿ ಮಾತ್ರ ಕಂಡು ಭಾರತದಲ್ಲಿ ಇದನ್ನ ಕೀಡಾಜಾಡಿ ಅಂತ ಕರೆಯಲ್ಪಟ್ಟರೆ ಚೀನಾ ಮತ್ತು ನೇಪಾಳದಲ್ಲಿ ಗುಂಬಾ ಎಂದು ಕರೆಯಲಾಗುತ್ತೆ ಪ್ರತಿ ವರ್ಷ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವಹಿವಾಟನ್ನು ಈ ಗಿಡಮೂಲಿಕೆ ಉದ್ಯಮ ಹೊಂದಿದೆ ಚೀನಾ ನೈಸರ್ಗಿಕ ವಯಾಗ್ರದ ಪ್ರಮುಖ ಉತ್ಪಾದಕ ಹಾಗೂ ರಫ್ತುದಾರ ದೇಶವಾಗಿದೆ ಚೀನಾದ ಕ್ವಿಂಗೈ ಈ ಗಿಡಮೂಲಿಕೆಯನ್ನ ಅತಿ ಹೆಚ್ಚಾಗಿ ಬೆಳೆಯುವ ಪ್ರದೇಶವಾಗಿದೆ ಆದರೆ ಕಳೆದ ಎರಡು ವರ್ಷಗಳಲ್ಲಿ ಕಿಂಗ್ ವೈನಲ್ಲಿ ಕಾರ್ಡಿಸೆಪ್ಸ್ ಬೆಳೆ ಕ್ಷೀಣಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚೀನಾದಲ್ಲಿ ನಲವತ್ಮೂರು ಸಾವಿರದ ಐನೂರು ಕೆಜಿ ಕಾರ್ಡಿಸೆಪ್ಸ್ ಫಂಗಸ್ ಉತ್ಪಾದನೆಯಾಗಿದ್ದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತೊಂದು ಸಾವಿರದ ಇನ್ನೂರು ಕೆಜಿಗೆ ಇಳಿದಿದೆ ಚೀನಾದ ಮಧ್ಯಮ ವರ್ಗವು ಮೂತ್ರಪಿಂಡದ ಸಮಸ್ಯೆಗಳಿಂದ ಶಕ್ತಿಹೀನತೆಯಿಂದ ಬಳಲ್ತಿದೆ ಇದನ್ನು ಗುಣಪಡಿಸಲು ಪ್ರಯತ್ನಿಸುತ್ತಿರುವುದರಿಂದ ಕಾಡಿಸೆಪ್ಸ್ಗೆ ಬೇಡಿಕೆ ಜಾಸ್ತಿಯಾಗಿದೆ ಹಾಗಾಗಿ ಭಾರತದ ಭೂಪ್ರದೇಶದಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ತವಾಂಗ್ ಪ್ರದೇಶದಿಂದ ಇವುಗಳನ್ನು ಸಂಗ್ರಹಿಸಲು ಚೀನಾ ಯೋಧರು ಅತಿಕ್ರಮಣ ಮಾಡಿದರು ಎಂದು ಐಪಿಸಿಎಸ್ಸಿ ವರದಿ ಮಾಡಿದೆ ಒಟ್ನಲ್ಲಿ ಭಾರತದ ಜಾಗದ ಮೇಲೆ ಮಾತ್ರ ಚೀನಾಗೆ ಕಣ್ಣು ಬಿದ್ದಿಲ್ಲ ಇಲ್ಲಿ ಬೆಳೆಯುವ ಗಿಡಮೂಲಿಕೆಗಳ ಮೇಲೂ ಬಿದ್ದಿದೆ ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ